ಅಲ್ಲವೋ ಅವರ ಕುಟುಂಬಕ್ಕೆ ನಾವು ಬಹಳ ಹತ್ತಿರವಾದವರು. ಎರಡನೇದು ನನ್ನ ಶ್ರೀಮತಿ ಪ್ರಮಿಳಾ ಜೋಶಿ ಅವರಿಗೆ ಸಂಜೀವ್ ನನ್ನ ಪಕ್ಷಿಯ ಸಮಯಕ್ಕೆ ಬರೋದು ಮುಂಚೆನೇ ಇತ್ತು. ಅವರು ಸಿನಿಮಾ ನಟಿಯರಾಗದ ಮುಂಚೆನೇ ಶಿವಮೊಗ್ಗದಲ್ಲಿ ಅವರ ಕುಟುಂಬ ಇತ್ತಂದರೆ ಪ್ರಮಿಳಾ ಕುಟುಂಬ. ಹಾಗಾಗಿ ಸಂಜೀವಣ್ಣವರ ಕುಟುಂಬ ಹಾಗೂ ಪ್ರಮಿಳಾ ಅವರ ಕುಟುಂಬ ಬಹಳ ಹತ್ತಿರದವಾಗಿತ್ತು. ಅದಕ್ಕಿಂತ ಮಿಗಿಲಾಗಿನಂದರೆ ಸಂಜೀವಣ್ಣ ಅವರು ಒಂದು ಸಿನಿಮಾ ಮಾಡ್ತಾರೆ ಪವಿತ್ರ ಪಾಪಿ ಅಂತ, ಅವ್ರು ಮಾಡಿದ ಒಂದೇ ಸಿನಿಮಾ ನಿರ್ಮಾಪಕರಾಗಿ. ಅದನ್ನು ನಾವು ಜೈ ಜಗದೀಶ್ ಮತ್ತು ವಿಶ್ವನಾಥ್ ಅಂತ ಮೂರು ಜನ ನಾಯಕರಾಗಿ ಪರಿಚಯ ಮಾಡಿಸಿದ್ರು. ಬಹುಶಃ ಸುದೀಪ್ ಇವತ್ತು ಹೇಳ್ತಾರೆ ನಮ್ಮ ತಂದೆ ಮಾಡಿದ ಮೊದಲನೇ ಸಿನಿಮಾದಲ್ಲಿ ಸುಂದರರಾಜ್ ಅಂಕಲ್ ನಾಯಕರು ಅನ್ನೋದು. ಇವತ್ತು ನಮ್ಮನ್ನೆಲ್ಲ ಮೀರಿದ ನಟ ಇವತ್ತು ಮಿಂಚಾರ್ ಸುದೀಪ್. ಅವರ ಚಿತ್ರರಂಗದ ಸಾಧನೆಯನ್ನ ಬರೀ ಮಾತಲ್ಲಿ ಹೇಳುತ್ತಾರೆ ಕಾಲದ್ದು ಬಹಳ ದೊಡ್ಡ ಮಟ್ಟಿಗೆ ಬೆಳೆದು. ಆದರೆ ಇವತ್ತು ದುರಂತ ಏನಂದರೆ ಅವರ ತಾಯಿ ಸಾವು ನಿಶ್ಚಿತ ಒಂದೇ ಬರುತ್ತೆ. ಆದರೆ ಕಳ್ಕೊಂಡಾಗ ಅದರ ನೋವಿರುತ್ತಲ್ಲ, ಅದನ್ನು ಯಾವುದೇ ಮಾತುಗಳಲ್ಲಿ ಅದನ್ನು ಬಗೆಹರಿಸಲಿಲ್ಲ. ಹಾಗಾಗಿ ಇವತ್ತು ನಮ್ಮನ್ನು ಅಗಲಿದ ಸರ್ವಜನ್ಮರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಧರಿಸುವಂಥ ಶಕ್ತಿ ಬರಲಿ. ಸಂಜೀವಣ್ಣ ಅವರು ಶ್ರೀಮತಿನ ಕಳ್ಕೊಂಡಿದ್ದಾರೆ, ಆ ನೋವು ಇರೋದ ಇಲ್ಲದ ಅಂದರೆ ಇಬ್ಬರು ಅನ್ಯೂನ್ಯವಾಗಿದ್ದ ಕುಟುಂಬ. ಹಾಗಾಗಿ ಆ ನೋವು ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ನಮ್ಮ ಕುಟುಂಬಕ್ಕೂ ಅದು ಬಂದಿದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬದ ಹತ್ತಿರದವರಾಗಿ ನಾವಿಷ್ಟೇ ಅವರ ನೋವಿಗೆ ಮತ್ತು ಅವರ ಈ ಏನು ಸಂಕಟದಲ್ಲಿದ್ದಾರೆ ಅದಕ್ಕೆ ನಾವು ಭಾಗಿಯಾಗಿದ್ದೇವೆ ಮಾತು ನಾನು ಇಷ್ಟಪಡ್ತೇನೆ. ನಮಸ್ಕಾರ.